ಅನಿತಾ ದೇಶಪಾಂಡೆ. ಮ್ಯಾಮ್, ನಮ್ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ಸರ್ವಿಸ್ ಹೆಂಗಿದೆ ಮ್ಯಾಮ್? ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರಾ, ಚೆನ್ನಾಗಿದೆ. ಆದ್ರೆ ನಮ್ ತಕ್ಕಂಗ್ ನಮಗ್ ಸಿಗ್ತಾ ಇಲ್ಲ. ಪಾಲಕರು ನೀವು ಮಾಡ್ತೀರಾ, ಆದ್ರೆ ಅವ್ರು ಮಾಡ್ತಾ ಇಲ್ಲ. ಮ್ಯಾಮ್, ನಮ್ ಕಡೆ ಹೆಣ್ಮಕ್ಳಿಗೆ ಅಂತ ಫ್ರೀಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾ ಇದೀವಲ್ವಾ, ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ? ಒಳ್ಳೇದಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರೆ. ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಎಲ್ಲಾರು ಇದನ್ ಮಾಡ್ತಾ ಇರ್ತಾರೆ, ಹೆಣ್ಣು ಹುಡುಗಿ ಅಂತ ಒಂಥರ ನರ್ವಸ್ ಆಗ್ತಾ ಇರ್ತಾರೆ. ಅವ್ರಿಗೂ ಫ್ರೀ ಮಾಡಿಕೊಟ್ರೆ ತಂದೆ ತಾಯಿಗಳಿಗೆ ಅನುಕೂಲ ಆಗುತ್ತೆ. ಅದರಿಂದ ನಿಮ್ಮಲ್ಲಿಗೂ ನಿಮ್ ಕಡೆನೂ ಹೆಚ್ಚಾಗ್ತದೆ ಅಂದ್ರೆ ಅಡ್ಮಿಷನ್ ಮಾಡ್ಲಿಕ್ಕೆ. ಅದು ನಮ್ ಪೇರೆಂಟ್ಸ್ ಒಬ್ರು ಹೇಳಿದ್ರು ನಮ್ಗೆ, ನಮ್ ಪಕ್ಕದವ್ರು ನಮ್ಗೆ ಹೇಳಿದ್ರು, ಹೀಗಾಗಿ ಅದಕ್ಕೆ ಮೆಂಬರ್ ಆಗಿದ್ವಿ. ಹುಡುಗಿನ ನೋಡ್ತಾ ಇದ್ದೀರಾ ಅಂದ್ರೆ ಅವ್ರದ್ದು ಯಾವ ಜಾತಿ ಇರ್ಬೇಕು, ಅವ್ರು ಏನ್ ಕೆಲಸ ಮಾಡ್ತಿರ್ಬೇಕು, ಏನ್ ಓದಿರ್ಬೇಕು, ಪ್ರೆಮಿಸ ಬೇಕು, ಆಮೇಲೆ ಎಜುಕೇಶನ್. ನಿಮ್ಮೂರ್ ಕಡೆಯವರೇ ಇರ್ಬೇಕಾ ಇಲ್ಲಾಂದ್ರೆ ಅದರ್ ಡಿಸ್ಟ್ರಿಕ್ಟ್ಸ್ ಆದ್ರೂ ಪರವಾಗಿಲ್ವಾ? ನಡೀತದೆ ನಡೀತದೆ, ಎಲ್ಲಿದೆ ಆದ್ರೂ ಪರವಾಗಿಲ್ಲ. ಈ ಕಡೆ ಹುಬ್ಳಿ ಧಾರವಾಡ ಆದ್ರೆ ಪರವಾಗಿಲ್ಲ, ಈ ಕಡೆ ಸಮೀಪ ಆದ್ರೆ ಬರ್ತಾರ. ಬೆಂಗಳೂರು ಸೈಡ್ ಆದ್ರೆ ಈ ಸೈಡ್ ಬರಲ್ಲ, ದೂರ ಆಗತ್ತೆ. ಅವ್ರೇನ್ ಕೆಲಸ ಮಾಡ್ತಿರ್ಬೇಕು? ಏನಿಲ್ಲ, ನಮ್ದೊಂದು ಶಾಪ್ ಇದೆ, ಶಾಪ್ ನೋಡ್ಕೊಂಡು ಹೋಗೋಷ್ಟು ಚಾಣಾಕ್ಷತನ ಇರ್ಬೇಕು, ಮನೇಲಿ ಹೊಂದ್ಕೊಂಡು ಚೆನ್ನಾಗಿದ್ರೆ ಸಾಕು. ಮ್ಯಾಮ್, ನಿಮ್ ಹುಡುಗ ಎಜುಕೇಶನ್ ಏನು? ಅವ್ ITI PUC ಕಲ್ತಿದ್ದಾನೆ. ITI PUC ನಿಮ್ ಸೊಸೆ ಬೇರೆ ಸೆಕೆಂಡ್ PU ಓದಿದ್ರೆ ಸಾಕು? ಸಾಕು ಸಾಕು. ಜೋಡಿ ನಂಬರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೋಡಿ ನಂಬರ್ ಒನ್ಗೆ ಒಳ್ಳೇದಾಗ್ಲಿ. ಜೋಡಿ ನಂಬರ್ ಒನ್ ಹೆಣ್ಣು ಮಕ್ಕಳಿಗೆ ವಿಶೇಷ ಸೌಲಭ್ಯ, ಯಾವುದೇ ಫೀಸ್ ಇರುವುದಿಲ್ಲ, ಸಂಪೂರ್ಣ ಉಚಿತ.